हाय स्टूडेंट, कैसे हैं आप? इस पहले कक्षे में आपको लेसन स्टार्ट किए थे। आपको ऑलरेडी 4 लेसन आपको खत्म हो चुके हैं। आज के दिन उसके लेसन नंबर 5 को देखेंगे। आइए, वेलकम टू ऑनलाइन क्लास। ये है लेसन नंबर 5, पाठ 5। यहाँ पर इस लेसन 5 को देखेंगे। यहाँ पर देखिए, इस घर में एक आदमी ने इस चेयर ऊपर बैठा हुआ है। आप कुछ ना कुछ खा रहा है। उसके बाजू में एक जग है। एक लड़का ने यहाँ पर आ रहा है। इस आदमी और लड़के के बीच में यहाँ पर बातचीत हो रही है। इल नोड़ी मनेली ओब व्यक्ति कुत्तिदाने और मुंदगड़े टेबल नली येनो तित्तिदाने आगे मगलू वंदु नीरिन जग इदे मत्तु इल्ली ओब्ब युवक कांता इदाने। युवक मत्तु व्यक्तिय मध्ये इल्ली वंदु संभाषणे नडीता इदे। आ संभाषणेयन्न ई पाठदल्ली कोट्टिद्दारे। याव रीति इल्ली संभाषणेयन्न माडिद्दारे एंबुदन्न ನಾವು ಇಲ್ಲಿ ನೋಡೋಣ. ಹಾಗೆ ಅಮನ್ ಯಹ ಜಗ್ರಕ್, ಅಮನ್ ಯಹ ಜಗ್ರಕ್, ಜಗ್ ಡಕ್ಕರ್ ರಕ್, ಜಗ್ ರಕ್ಗರ್ ಜಟ್ಪಟ್ ಆ, ತಬ್ ಯಹ ಚಮಚಮ್ ಚಕ್, ಜಟ್ಪಟ್ ಖರ್ ಹರ್ ದಮ್ ಕಟ್ಪಟ್ ಮತ್ ಖರ್, ಅಬ್ ಇದರ್ ಬೈಟ್ ಟಹರ್ ಟಹರ್ ಕರ್ ಮತ್ ಚಲ್. ದೇಖಿ ಬೋತಿ अच्छी है। थोड़ा सी ज़्यादा लाइन आए हैं आपको लास्ट क्लास में, लास्ट लेसन में 3 या 4 इतना ही लाइन के लेसन थे। आज के दिन ये ज़्यादा से ज़्यादा साल है आपको। थोड़ा सी मुश्किल होता है तो भी आप पढ़िए। अमन यह जग रख, जग डक कर रख, जग रख कर जटपट आ, तब यह चमचम चक, जटपट कर हर दम कटपट मत कर, अब इधर बैठ टहर टहर कर मत चल। हाँ, पर अच्छी तरह देखेंगे। अमन यह जग रख, अमन इसके नाम है लड़के के नाम, अमन अमन यहाँ पर आको इस जग रख, जग ढक कर रख, जग अच्छी तरह है रख, जग रख कर झटपट आ, एक जग रख कर आप जल्दी से जल्दी मेरे पास आ, तब यह चमचम चक यहाँ पर आकर उसके आगे खाने के लिए कुछ ना कुछ है, आपको इसको चाट और खा, चटपट खर हाँ जल्दी से जल्द खर, हर दम कटपट मत कर। हाँ, हर दम भी आप उस क्या करता है कटपट उधर इधर थोड़ा घड़ीबीड़ी सी करता रहता है उसके बारे में। हर दम आप इसी तरह करो मत, अब इधर बैठ इस कर कर इधर मेरे पास बैठ, टहर टहर कर मत चल, आप टहर टहर कर मत, इधर टेर टेर कर आपको चलो मत, जल्दी से जल्दी आना है, आप इधर घूम कर टेर कर आना ही मत है, उसके बारे में इस लेसन को है आपको कन्नड़ में बताऊं। अमन यह जग रख, अमन नीनू ये वंदु जगन्ना ಇಲ್ಲಿ ಇಡು, ಜಗ್ ಡಕ್ಕರ್ ರಕ್, ಜಗ್ಗನ್ನು ಸರಿಯಾದ ರೀತಿಯಲ್ಲಿ ಇಡು, ಜಗ್ ರಕ್ಕರ್ ಜಟ್ಪಟ್ ಆ, ಈ ಒಂದು ಜಗ್ಗನ್ನು ಇಟ್ಟುಕೊಂಡು ಮೂರನೇ ಲೈನನ್ನು ಹೇಳ್ತಾ ಇದ್ದೀನಿ, ಜಗ್ ರಕ್ಕರ್ ಜಟ್ಪಟ್ ಆ, ಈ ಒಂದು ಜಗ್ಗನ್ನು ಇಟ್ಟು ನೀನು ಬೇಗನೆ ಬಾ, ತಬ್ ಯಹ ಚಮಚಮ್ ಚಕ್, ಇಲ್ಲಿ ಬೇಗನೆ ಬಂದು ನೀನು ಇಲ್ಲಿ ಬಂದು ಈ ಒಂದು ತಾಟದಲ್ಲಿ ಇರತಕ್ಕಂಥ ಒಂದು ಸ್ವೀಟನ್ನು ಅಥವಾ ಯಾವುದೇ ಒಂದು ಆಹಾರವನ್ನು ನೀನು ಇಲ್ಲಿ ಒಂದು ಚಕ್ಕನ್ನು ಮಾಡು, ಟೇಸ್ಟನ್ನು ಮಾಡು, ಚಟ್ಪಟ್ ಖರ್ ಬೇಗ ಬೇಗ ಮಾಡು, ಹರ್ ದಮ್ ಕಟ್ಪಟ್ ಮತ್ ಖರ್ ನೀನು ಪ್ರತಿ ಸಲನೂ ನೀನು ಅವಸರ ಮಾಡಲ್ಲ ಅದೇ ತಿರಿ ನೀನು ಅದೇ ಥರ ಮಾಡಬೇಡ ಅಂತ ಹೇಳ್ತಾನೆ. ಅಬ್ ಇದರ ನೀನು ಆ ಚಕ್ಕನ್ನು ಮಾಡಿದ್ರಿಂದ ಮಾಡುವುದ ನಂತರ ನೀನು ಇತ್ತ ಕಡೆ ಬಾ, ಟಹರ್ ಟಹರ್ ಕರ್ ಮತ್ ಚಲ್, ನೀನು ಬರ್ತಾ ಇದ್ದಾಗ ನೀನು ನಿಲ್ತಾ ನಿಲ್ತಾ ಬರಬೇಡ, ಅವಸರ ಮಾಡಿ ಬೇಗನೆ ಬಾ ಅಂತ ಇಲ್ಲಿ ಒಂದು ಇದರ ಪಾಠದ ಸಂದೇಶ. ನಿಮಗೆ ಗೊತ್ತಾಗ್ತಾ ಇದೆ. ನಾನು ಇನ್ನೊಂದು ಸಲ ಹೇಳ್ತೀನಿ, ಮೊದಲೇ ಲೈನು
ಅಮನ್ ಎಹದ್ ಜಗ್ರಕ್, ಮೊದಲೆಲ್ಲ ನೀನು ಅಮನ್ ಈ ವ್ಯಕ್ತಿ ಹುಡುಗನ ಹೆಸರು ಅಮನ್, ಅಮನ್ ನೀನು ಇಲ್ಲಿ ಆ ಒಂದು ಕುಡಿಯುವ ನೀರಿನ ಜಗ್ಗನ್ನು ಇಲ್ಲಿ ಇಡು. ಜಗ್ ಡಕ್ಕರಕ್ ಸೆಕೆಂಡ್ ಲೈನ್, ಈ ಜಗ್ಗನ್ನು ನೀನು ಇಲ್ಲಿ ಸರಿಯಾದ ರೀತಿಯಲ್ಲಿ ಇಡು. ಜಗ್ ರಕ್ಕರ್ ಜಟ್ಪಟ್ ಆ, ಈ ಒಂದು ಟೇಬಲ್ ಮೇಲೆ ಜಗ್ಗನ್ನು ಇಟ್ಟ ನಂತರ ನೀನು ಬೇಗನೆ ಬಾ. ತಬೆಹ ಚಮ್ ಚಮ್ ಚಕ್, ಈ ಒಂದು ಇಟ್ಟ ನಂತರ ಬೇಗನೆ ಬಂದು ಇಲ್ಲಿ ಇರ್ತಕ್ಕಂಥ ಸ್ವೀಟ್ ಅಥವಾ ಆಹಾರನ ನೀನು ಇಲ್ಲಿ ಚೆಕ್ ಮಾಡು, ಟೇಸ್ಟನ್ನು ಮಾಡು. ಚಟ್ಪಟ್ ಕರ್, ಬೇಗ ಬೇಗ ಮಾಡಬೇಕು. ಹರ್ದಮ್ ಕಟ್ಪಟ್ ಮತ್ ಕರ್, ನೀನು ಪ್ರತಿ ಸಲನು ಸರಿಯಾದ ರೀತಿಯಲ್ಲಿ ಮಾಡಲ್ಲ. ಇರಿ ಇದು ಇವತ್ತು ಈ ಒಂದು ಸರಿಯಾದ ರೀತಿಯಲ್ಲಿ ಈ ಚೆಕ್ಕನ್ನು ಮಾಡು. ಅಬ್ ಇದರ್ ಬೈಟ್, ನೀನು ಚೆಕ್ಕನ್ನು ಮಾಡಿ ನೀನು ಇತ್ತ ಕಡೆ ಬಂದು ಕುಳಿತುಕೋ. ಟಹರ್ ಟಹರ್ ಕರ್ ಮತ್ ಚಲ್, ನೀನು ಬರೋ ಹೊತ್ತಿನಾಗ ನಿಲ್ತಾ ನಿಲ್ತಾ ಬರಬೇಡ, ಸರಿಯಾದ ರೀತಿಯಲ್ಲಿ ಬೇಗನೆ ಬಂದು ಇಲ್ಲಿ ಕುಳಿತುಕೊಂಡು ಈ ಒಂದು ಟೆಸ್ಟನ್ನು ಮಾಡು ಅಂತ ಈ ಒಂದು ಸಂದೇಶ. ಈ ವ್ಯಕ್ತಿ ಮತ್ತು ಯುವಕನ ಜೊತೆ ಈ ರೀತಿ ಸಂಭಾಷಣೆಯನ್ನು ನಡೀತಾ ಇದೆ. ನೀವು ಸರಿಯಾದ ರೀತಿಯಲ್ಲಿ ಓದಿ. ನಿಮಗೆ ಸ್ವಲ್ಪ ಓದಲು ಬರದೇ ಇದ್ದರೆ, ಕಷ್ಟವಾದಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಸಹಾಯವನ್ನು ಪಡೆದುಕೊಂಡು ಈ ಒಂದು ಓದಲು ಪ್ರ್ಯಾಕ್ಟೀಸನ್ನು ಮಾಡಿ. ದಯವಿಟ್ಟು ವಿದ್ಯಾರ್ಥಿಗಳು, ನೀನು ಸರಿಯಾದ ರೀತಿಯಲ್ಲಿ ನೀವು ಕೇರ್ಲೆಸ್ ಮಾಡದೆ ನೀವು ಮನೆಯಲ್ಲಿ ಕುಳಿತುಕೊಂಡು ಯಾರದಾದರೂ ಸಹಾಯವನ್ನು ಪಡೆದುಕೊಂಡು ನೀವು ಈ ಲೆಸನನ್ನು ಓದಬೇಕು. ನಿಮ್ಮ ಪೇರೆಂಟ್ಸು ಸಹ ನಿಮ್ಮ ಮಗುವನ್ನು ನೀವು ಸರಿಯಾದ ರೀತಿಯಲ್ಲಿ ಕುಳಿತುಕೊಂಡು ಅವರನ್ನು ದಿನಾಲು ನೀವು ಅವನಿಗೆ ಓದಲು ಪ್ರ್ಯಾಕ್ಟೀಸನ್ನು ಮಾಡಿ. ಇವತ್ತಿನ ದಿವಸ ನಾವು ಇಷ್ಟನ್ನು ಪ್ರ್ಯಾಕ್ಟೀಸನ್ನು ಮಾಡೋಣ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಪಾಠ ಛೇ ಲೆಸನ್ ನಂಬರ್ 6 ಕೋದಿಕ್ಕೆ ಆಜ್ಕೆ ದಿನ ಇತ್ತು. ಬಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.